ಏನ್ ಹೇಳ್ತೀರಿ? ಇನ್ನು 5 ವರ್ಷ ಕೊಡಿ, ಮೋದಿ ಜೊತೆ ಸಾರ್ಥಿಯಾಗಿ ಕೆಲಸ ಮಾಡ್ತಾರೆ. ಇನ್ನು ನಮ್ಮ ಮೈಸೂರಿಗೆ ಸ್ಮಾರ್ಟ್ ಸಿಟಿ ಇದೆ ಅಂತ ಎಲ್ಲ ತರ್ತಾರೆ. ನಮ್ಮ ಮಕ್ಕಳು ಬೇರೆ ಕಡೆ ಕೆಲ್ಸಕ್ಕೆ ಹೋಗೋದು ಬೇಡ, ಇಲ್ಲೇ ಮೈಸೂರಲ್ಲೇ ಆಗುತ್ತೆ ಸರ್. ಎಷ್ಟು ಡೆವಲಪ್ ಆಗಿದೆ ನೋಡಿ, ರಿಪೋರ್ಟ್ ಕಾರ್ಡ್ ನೋಡಿ ಸರ್. ನಮಗೆ ವಿದ್ಯೆ ಬರ್ತಾ ಇಲ್ಲ ಸರ್. ಎಲ್ಲ ಜನ ಫೋನ್ ಮಾಡಿ ಕೇಳ್ತಾ ಇದ್ರೆ ನಿಮಗ್ ತಲೆ ಇದೆಯಾ ಏನಿದೆಯಾ ಅಂತ. ಒಳ್ಳೆ ವ್ಯಕ್ತಿನ ನೀವು ಉಳಿಸ್ಕೊಳಕ್ ಆಗ್ತಿಲ್ವಲ್ಲ ಅಂತಾರಲ್ಲ ಸರ್. ಎಲ್ಲ ಬಿಜೆಪಿ ಇದೆ, ಪ್ರತಾಪ್ ಸಿಂಹ ಫಾದರ್ ಅವರು ಇದ್ದೀನಿ. ನಾ 35 ವರ್ಷದಿಂದ ಬಿಜೆಪಿ ದುಡಿತಾ ಇದ್ದೀನಿ ಸರ್. ಇಂಥ MP ಯಾವತ್ತೂ ನೋಡಿಲ್ಲ, ನಾನು ಯಾವಾಗೂ ಕೆಲಸ ಮಾಡಿಲ್ಲ. ವಿಶ್ವ ಅವ್ರಿಗೆ ಬೇರೆ ಗೊತ್ತೇ ರೀತಿ ನೆಕ್ಸ್ಟ್ MCM ಕ್ಯಾಂಡಿಡೇಟ್ ಆಗೋಗ್ಬಿಡ್ತಾರೆ ಅಂತ. ಒಳ್ಳೆ ವ್ಯಕ್ತಿ CM ಕ್ಯಾಂಡಿಡೇಟ್ ಆಗೋಗ್ತಾನೆ ಅಂತ ತುಳಿಯಕ್ಕೀಗಲೇ ನೋಡ್ತಾ ಇದ್ರೆ ಇಲ್ಲ ಸರ್. ನಮಗೆ ನಮಗೆ ಪ್ರತಾಪ್ ಸಿಂಹನೆ ಬೇಕು ಸರ್. ಆ ನಮಗೆ ನಾವು ಒಡೆಯರ್ನ ನಾವು ದೇವ್ರಂತ ಪೂಜೆ ಮಾಡ್ತೀವಿ. ದಯವಿಟ್ಟು ಅವರು ಅರಮನೆ ಎಸಿ ರೂಮ್ ಅಲ್ಲೇ ಇರ್ಲಿ, ನಾವು ಹೊಸಕ್ಕೋಸ್ಕರ ಅವ್ರ ಅರಮನೆ ಈ ಸಿಂಹಾಸನದಲ್ಲಿ ಕುತ್ಕೊಳ್ಳೋದು ನೋಡೋದು ಇಷ್ಟಪಡ್ತೀವಿ. ಜನಗಳ ಮುಂದೆ ಕೈ ಎತ್ತಕೊಂಡು ಹೋಗೋದು ಇಷ್ಟಪಡಲ್ಲ. ದಯವಿಟ್ಟು ನಾವು ಒಡೆಯರ್ ಸರ್ ಅವ್ರಿಗೂ ಕೇಳ್ತೇವೆ, ನೀವು ದೇವರಾಗೇ ಇದ್ಬಿಡಿ, ನೀವು ಬರಬೇಡಿ. ನೀವು ಖಂಡಿತ ಜನಗಳು ನಿಮಗೆ ಸಿಕ್ಕಾಗಲ್ಲ. ನಿಮಗೆ 100 ಜನ ಸೆಕ್ಯೂರಿಟಿ ಬೇಕು, ಸಾಮಾನ್ಯ ಜನರು ಹೋಗಕ್ಕಾಗುತ್ತೆ ರೀ? ಪ್ರತಾಪ್ ಸಿಂಹ ಜಲದರ್ಶನ್ ಡೈಲಿ 150 150 ಇನ್ನೂರು ಜನ ಹೋಗ್ತಾರೆ, ನಿಮ್ಮ ಹತ್ರ ಬರಕ್ಕಾಗತ್ತಾ? ನೀವು ಮಾಡ್ಕೊಟ್ಟಿರೋ ಕೆಲಸ ಖಂಡಿತ ಮಾಡ್ಕೊಡಲ್ಲ. ಪ್ರತಾಪ್ ಸಿಂಹನೇ ಮಾಡೋದು ಕೆಲಸ. ಏನ್ ಹೇಳ್ತೀರಿ? ಇನ್ನು 5 ವರ್ಷ ಕೊಡಿ, ಮೋದಿ ಜೊತೆ ಸಾರ್ಥಿಯಾಗಿ ಕೆಲಸ ಮಾಡ್ತಾರೆ. ಇನ್ನು ನಮ್ಮ ಮೈಸೂರಿಗೆ ಸ್ಮಾರ್ಟ್ ಸಿಟಿ ಇದೆ ಅಂತ ಎಲ್ಲ ತರ್ತಾರೆ. ನಮ್ಮ ಮಕ್ಕಳು ಬೇರೆ ಕಡೆ ಕೆಲ್ಸಕ್ಕೆ ಹೋಗೋದು ಬೇಡ, ಇಲ್ಲೇ ಮೈಸೂರಲ್ಲೇ ಆಗುತ್ತೆ ಸರ್. ಎಷ್ಟು ಡೆವಲಪ್ ಆಗಿದೆ ನೋಡಿ, ರಿಪೋರ್ಟ್ ಕಾರ್ಡ್ ನೋಡಿ ಸರ್. ನಮಗೆ ವಿದ್ಯೆ ಬರ್ತಾ ಇಲ್ಲ ಸರ್. ಎಲ್ಲ ಜನ ಫೋನ್ ಮಾಡಿ ಕೇಳ್ತಾ ಇದ್ರೆ ನಿಮಗ್ ತಲೆ ಇದೆಯಾ ಏನಿದೆಯಾ ಅಂತ. ಒಳ್ಳೆ ವ್ಯಕ್ತಿನ ನೀವು ಉಳಿಸ್ಕೊಳಕ್ ಆಗ್ತಿಲ್ವಲ್ಲ ಅಂತಾರಲ್ಲ ಸರ್. ಎಲ್ಲ ಬಿಜೆಪಿ ಇದೆ, ಪ್ರತಾಪ್ ಸಿಂಹ ಫಾದರ್ ಅವರು ಇದ್ದೀನಿ. ನಾ 35 ವರ್ಷದಿಂದ ಬಿಜೆಪಿ ದುಡಿತಾ ಇದ್ದೀನಿ ಸರ್. ಇಂಥ MP ಯಾವತ್ತೂ ನೋಡಿಲ್ಲ, ನಾನು ಯಾವಾಗಲೂ ಕೆಲಸ ಮಾಡಿಲ್ಲ. ವಿಶ್ವ ಅವ್ರಿಗೆ ಬೇರೆ ಗೊತ್ತೇ ರೀತಿ ನೆಕ್ಸ್ಟ್ MCM ಕ್ಯಾಂಡಿಡೇಟ್ ಆಗೋಗ್ಬಿಡ್ತಾರೆ ಅಂತ. ಒಳ್ಳೆ ವ್ಯಕ್ತಿ CM ಕ್ಯಾಂಡಿಡೇಟ್ ಆಗೋಗ್ತಾನೆ ಅಂತ ತುಳಿಯಕ್ಕೀಗಲೇ ನೋಡ್ತಾ ಇದ್ರೆ ಇಲ್ಲ ಸರ್. ನಮಗೆ ನಮಗೆ ಪ್ರತಾಪ್ ಸಿಂಹನೇ ಬೇಕು ಸರ್. ಆ ನಮಗೆ ನಾವು ಒಡೆಯರ್ನ ನಾವು ದೇವ್ರಂತ ಪೂಜೆ ಮಾಡ್ತೀವಿ. ದಯವಿಟ್ಟು ಅವರು ಅರಮನೆ ಎಸಿ ರೂಮ್ ಅಲ್ಲೇ ಇರ್ಲಿ, ನಾವು ಹೊಸಕ್ಕೋಸ್ಕರ ಅವ್ರ ಅರಮನೆ ಈ ಸಿಂಹಾಸನದಲ್ಲಿ ಕುತ್ಕೊಳ್ಳೋದು ನೋಡೋದು ಇಷ್ಟಪಡ್ತೀವಿ. ಜನಗಳ ಮುಂದೆ ಕೈ ಎತ್ತಕೊಂಡು ಹೋಗೋದು ಇಷ್ಟಪಡಲ್ಲ. ದಯವಿಟ್ಟು ನಾವು ಒಡೆಯರ್ ಸರ್ ಅವ್ರಿಗೂ ಕೇಳ್ತೇವೆ, ನೀವು ದೇವರಾಗೇ ಇದ್ಬಿಡಿ, ನೀವು ಬರಬೇಡಿ. ನೀವು ಖಂಡಿತ ಜನಗಳು ನಿಮಗೆ ಸಿಕ್ಕಾಗಲ್ಲ. ನಿಮಗೆ 100 ಜನ ಸೆಕ್ಯೂರಿಟಿ ಬೇಕು, ಸಾಮಾನ್ಯ ಜನರು ಹೋಗಕ್ಕಾಗುತ್ತೆ ರೀ? ಪ್ರತಾಪ್ ಸಿಂಹ ಜಲದರ್ಶನ್ ಡೈಲಿ 150 150 ಇನ್ನೂರು ಜನ ಹೋಗ್ತಾರೆ, ನಿಮ್ಮ ಹತ್ರ ಬರಕ್ಕಾಗತ್ತಾ? ನೀವು ಮಾಡ್ಕೊಟ್ಟಿರೋ ಕೆಲಸ ಖಂಡಿತ ಮಾಡ್ಕೊಡಲ್ಲ. ಪ್ರತಾಪ್ ಸಿಂಹನೇ ಮಾಡೋದು ಕೆಲಸ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.